Mangala Gowri Maduve. ಹ್ಯಾಕ್ ತಿಂತಾ ಇದ್ದೆ ಗೊತ್ತಾ, ಎರಡೂ ಕೈಯಲ್ಲಿ ಗಬಗಬ ಅಂತ ತಿಂದು ಮುಗಿಸ್ಬಿಡ್ತಿದ್ದೆ. ಮೋಸ, ಎಲ್ಲಾನು ಮೋಸ. ಯಾಕೆ ಈ ತರ ಮಾಡ್ತಿದ್ದೀರಾ? ಇನ್ನೊಂದು ಸ್ವಲ್ಪ ದಿವಸ ಅಮ್ಮ, ಅವ್ರು ಸುಧಾರಿಸ್ಕೊಳ್ಬೇಕು, ಆಮೇಲೆ ಅವ್ರಿಗೊಂದು ಒಳ್ಳೆ ವ್ಯವಸ್ಥೆ ಮಾಡಬೇಕು. ವಸು, ನೀನು ನನ್ನ ಮರ್ತ್ಬಿಟ್ಯಾ? ಅಲ್ಲ, ಆಗ್ಲಿಂದ ಇಲ್ಲೊಬ್ಳು ನಿಂತಿದ್ದಾಳೆ, ನಿಮ್ ಪಾಡ ನೀವ್ ತಿಂತಾ ಇದ್ದೀರಾ. ಅಟ್ಲೀಸ್ಟ್ ಸೌಜನ್ಯಕ್ಕಾದ್ರೂ ಕೂತ್ಕೊಳ್ಳಮ್ಮ, ತಿಂಡಿ ತಿನ್ನು ಅಂತ ಯಾರ ಬಾಯಲ್ಲೂ ಬರ್ಲಿಲ್ಲ ಅಲ್ವಾ? ಹ, ಇರ್ಲಿ ಬಿಡಿ, ನಾನೇ ತಿಂತೀನಿ. ಬೇಬಿ, ನೀನೇ ನಿಮ್ಮ ಮನೆಗೆ ಗೆಸ್ಟಾ? ಬಾಮ್ಮ, ಕೂತ್ಕೋ ತಿನ್ನು ಅಂತ ಹೇಳೋದಕ್ಕೆ ನೀನು ಈ ಮನೆಗೆ ಬರಬೇಕಾಗಿರೋಳು. ನಿನ್ನ ಮನೆ ಇದು, ನಿನಗೆ ಇದೆಲ್ಲ ಹೇಳಬೇಕಾ? ಅವೆಲ್ಲ ಏನೂ ಬೇಡ, ನಾನು ನನ್ನ ರಾಜೀವನ್ ಪಕ್ಕನೇ ಕೂತ್ಕೊಂಡು ಅವನ ಜೊತೆನೇ ತಿಂಡಿ ತಿಂತೀನಿ. ನಾನು ತಿಂಡಿ ತಿಂತೀನಿ, ಆದರೆ ನನ್ನ ಡಾರ್ಲಿಂಗ್ ಪ್ಲೇಟಲ್ಲಿ ಕೊಡೋ. ಮೊದ್ಲು ಅವನಿಗೆ ತಿನ್ಸೆ. ಸೂಪರ್ ಆಗದ ವಸು. ಆ ಮೇಡಮ್, ಹಾಂ, ನೀವು ಮೆಟೀರಿಯಲ್ ಕಳಿಸ್ಬಿಡಿ, ಅದು ಸ್ವಲ್ಪ ಅರ್ಜೆಂಟ್ ಇದೆ ಅಂತ ಹೇಳಿದ್ನಲ್ಲ. ಪೇಮೆಂಟು RTGS ಲೇಟ್ ಆಗ. ಓಕೆ, ಒಂದು ಕೆಲಸ ಮಾಡೋಣ, ಕ್ಯಾಶ್ ತಂದ್ಬಿಡ್ಲ? ಓಕೆ ಓಕೆ ಸರ್, ಥ್ಯಾಂಕ್ ಯು. ಹಾಯ್. ಹಾಯ್ ಅಮ್ಮ, ನನಗೊಂದು 5 ಲಕ್ಷ ಕೊಟ್ಟಿದ್ದಲ್ಲ, ಒಂದು ಸ್ವಲ್ಪ ಅರ್ಜೆಂಟಾಗಿ ಬೇಕಾಗಿತ್ತು, ಕೊಡ್ತೀಯಾ? ಆಯ್ತಪ್ಪ. ಏ ಸರಿ, ನೀನು ತಿಂಡಿ ತಿಂತೀಯ? ತಿಂಡಿ ತಿನ್ನೋಣ. ನಂದು ಆಯ್ತು, ಅಲ್ಕಮ್. ಥ್ಯಾಂಕ್ ಯು ಅಪ್ಪ. ತಿಂಡಿ ತಿಂದು ಹೋಗಪ್ಪ. ಕ್ಯಾರಿ ಆನ್. ಮಾಡೋ
ಹತ್ತು ನಿಮಿಷದ ಕೆಲಸಕ್ಕೆ 5,000 ಯಾರಿಗುಂಟು ಯಾರಿಗಿಲ್ಲ. 10 ನಿಮಿಷಕ್ಕೆ 5,000 ದುಡಿತಾ ಇದ್ರೆ ಏನು ಕೋಟ್ಯಾಧಿಪತಿ ಐತಿ ಆ ತಿಂಗಳಿಗೆ? ಹೋಗಿ ಮಜಾ ಮಾಡ ದೊಡ್ಡಣ್ಣ. ಬರೀ 5,000 ಐತೆ? ಹಾಂ, ಇನ್ನೆಷ್ಟು ಬೇಕು? ನಿನ್ನ ಜೊತೆಲಿ ಬಂದ್ರೆ ಅವ್ರಿಗೆ 100 ಅಂತ 1,000 ರೂಪಾಯಿ ಕೊಡ್ತೀಯ. ಉಳಿದುದ್ದೆಲ್ಲ ನಿಂದೆ ತಾನೇ? ಅಲ್ಲ, ಆ ದುರ್ಗಮ್ಮ 8,000 ಕೊಡ್ತೀನಿ ಅಂತ ಹೇಳಿದ್ರು. ಮಿಕ್ಕ 3,000 ಅವಳ ಹತ್ರನೇ ಇಸ್ಕೋ. ಅಲ್ಲ, ಶರ್ಟ್ ಅಪ್ ನಂದು. ಸುಮ್ಮನೆ ಆ್ಯಕ್ಟಿಂಗ್ ಮಾಡೋದಕ್ಕೆ 8,000? ಆಯ್ತಪ್ಪ, ಬೇರೆ ಕಡೆ ಹೋಗಿ 10 ನಿಮಿಷಕ್ಕೆ 5,000 ದುಡ್ಕಬ. ನಾನೇ ನಿನಗೆ 20,000 ಕೊಡ್ತೀನಿ. ಸರಿ ಬಿಡಣ್ಣ, ಅವಲೆ ಕೆನ್ನೆ ಕೊಡದೆ ಅಂತ ಬೇಜಾರು ಮಾಡ್ಕೋಬೇಡ. ಬೇರೆ ಇನ್ಯಾದ್ರೂ ಕೆಲಸಗಳಿದ್ರೆ ನನ್ನ ಕರೀರಿ, ಮರಿಬೇಡಿ. ಅಲ್ಲ ಕಣ, ಅವ ಫ್ರೀಸಿಗೆ ತಂದು ಸರಿಯಾಗಿ ಬಾರಿಸ್ದಾನ ಕೆನ್ನೆಗೆ? ಆ ಹುಡುಗಿ ಇತ್ತು, ಇಲ್ಲ ಅಂದ್ರೆ ನಾನು ಬಾರಿಸ್ತಾ ಇದ್ದೆ ನಿನಗೆ. ಇಲ್ಲ ಬಿಡಣ್ಣ, ಅವಲೆ ಆ್ಯಕ್ಟಿಂಗಲ್ಲಿ ಮಾಮೂಲಿ ಬಿಡಣ, ಬೇಜಾರು ಮಾಡ್ಕೋಬೇಡಿ. ಆಯ್ತು ನಡಿ ನಡಿ. ರಾಕಿ ಎಲ್ಲೋಯ್ತು? ರಾಜೀವ, ಮತ್ತೆ ಮಕ್ಕಳನ್ನ ಮಂಗಳನ್ನ ಈ ಮನೆಗೆ ವಾಪಸ್ ಕರ್ಕೊಂಡು ಬರೋ ತರ ಇದೆಯಾ? ನೋ ಚಾನ್ಸ್. ನಾನೀಗ ಕೊಡೋ ಡೋಸ್ ಇಂದ ಮಂಗಳ ಇರ್ಲಿ, ಮಕ್ಕಳನ್ನು ನಮ್ಮನೆ ಒಸಲು ಕಾಲು ತುಣಿಯೋದಕ್ಕೆ ನಾನು ಬಿಡೋದಿಲ್ಲ. ಅಕ್ಕ, ನೀನು ಹಾಕಿರೋ ಬಾಂಬ್ ಸಿಡಿಯೋಕ್ಕೆ ಇನ್ನು ಕೆಲವೇ ಕ್ಷಣ. ನಾನು ಇಲ್ಲೆಲ್ಲ ಇಡೋದಿಲ್ವಲ್ಲ.
ಬಾಮ್ಮ, ಅದೃಷ್ಟ ದೇವತೆ ಥರ ಇದೆಯಾ? ನನ್ನ ಮನೆಗೆ ಭಾಗ್ಯಲಕ್ಷ್ಮಿ ಹೋದಂಗೆ ಬಂದಿದೆಯಾ? ಬಲಗಾಲಿಟ್ಟು ಒಳಗಡೆ ಬಾಮ್ಮ. ಇದೇ ನನ್ನ ಪುಟ್ಟ ಮನೆ, ಇಲ್ಲೇ ನಾನು ವಾಸ ಮಾಡೋದು. ಇನ್ನು ಮುಂದೆ ಈ ಮನೇನ ನಿಂದು ಅಂತ ಅನ್ಕೋ. ಅಯ್ಯೋ, ಈ ಬಾರ ಬೇರೆನ ಕೊಡಿಲಿ. ಈ ಮನೆಯಲ್ಲಿ ನಾನೊಬ್ಬಳೇ ಇದ್ದೀನಿ. ನಮ್ಮ ಯಜಮಾನರು ದುಬೈನಲ್ಲಿದ್ದಾರೆ. ಅಲ್ಲಿ ಹವಾಮಾನ ನನಗೆ ಇಷ್ಟ ಆಗಲಿಲ್ಲ ಅಂತ ನಾನೊಬ್ಬಳೇ ಇದ್ದೀನಿ. ನನಗೂ ಒಬ್ಬಳು ಸುಂದರವಾದ ಮಗಳಿದ್ಲು. ಅವಳ ಹೆಸರು ಮಂದಾರ ಅಂತ. ಅವಳು ಕಷ್ಟದಲ್ಲಿದ್ಲು, ಕಾಪಾಡಿ ಅಂತ ಕೇಳ್ಕೊಂಡ್ಳು. ಕಾಪಾಡೋದಕ್ಕೆ ಯಾರೂ ಬರಲಿಲ್ಲ. ನಾನು ಅವಳಪ್ಪ ದುಬೈನಲ್ಲಿದ್ವಿ. ಅಲ್ಲಿಂದ ಬರೋಷ್ಟರಲ್ಲಿ ಅವಳ ಪ್ರಾಣ ಹೊರಟೋಗಿತ್ತು. ಅಯ್ಯೋ, ನನ್ನ ಕಷ್ಟ ಸುಖನೇ ಹೇಳ್ಕೊತಿದ್ದೀನಿ. ನೀನು ಅಲ್ಲಿ ಅಷ್ಟೆಲ್ಲ ಕಷ್ಟಪಟ್ಟು ಬಂದಿದ್ಯಾ, ದಣ್ದಿದ್ಯಾ ಅನ್ಸುತ್ತೆ. ಅಯ್ಯೋ, ಏನವ ಇದು? ಆ ಪಾಪಿಗಳು ನಿನಗೆ ಕೈನಲ್ಲಿ ಬೊಬ್ಬೆ ಬರೋಷ್ಟು ಕೆಲಸ ಮಾಡಿಸಿದಾರ? ಅಯ್ಯೋ, ಇಲ್ಲಮ್ಮ, ವಾಸಿಯಾಗಿದೆ. ಸರಿ, ಕೂತ್ಕೋ ಕೂತ್ಕೋ ಒಂದು ನಿಮಿಷ. ಬಂದೆ. ತಗೋಮ್ಮ, ಕುಡಿ ಮಗಳೇ. ಆ ದುಷ್ಟರು ನಿನಗೆ ತೊಂದರೆ ಕೊಡೋದು ನೋಡಿ ನನ್ನ ಮಗಳೇ ಕಣ್ಣು ಮುಂದೆ ಬಂದ್ಬಿಟ್ಲು. ಅದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಿದೆ, ನಿನ್ನನ್ನು ಕರ್ಕೊಂಡು ಬಂದ್ಬಿಟ್ಟೆ. ನನ್ನ ಮೇಲೆ ನಿನ್ಗೆ ಅನುಮಾನನ? ಅಯ್ಯಯ್ಯೋ, ಇಲ್ಲಮ್ಮ. ಮತ್ತೆ ಕೈನಲ್ಲಿ ಜ್ಯೂಸ್ ಇಟ್ಕೊಂಡು ಹಾಗೆ ಕೂತಿದ್ಯಲ್ಲ, ತುಂಬ ದಂಡಿದ್ಯಾ? ಜ್ಯೂಸ್ ಕುಡಿ, ನಾನು ರೂಮ್ ತೋರಿಸ್ತೀನಿ, ರೆಸ್ಟ್ ತಗೊಳ್ಳುವಂತೆ. ಹಾಂ, ಬಿಸಿ ಬಿಸಿ ಅಡುಗೆ ಮಾಡಿ ಊಟಕ್ಕೆ ಬಡಿಸ್ತೀನಿ. ಹಾಂ, ಕುಡಿ ಕಂದ, ಕುಡಿ. ಒಂದ್ ತುಂಡ್ ರೊಟ್ಟಿ ಹೋದ್ರೂ ಪರವಾಗಿಲ್ಲ, ನಾ ಈ ಬುದ್ಧಿ ಗೊತ್ತಾಯ್ತಲ್ಲ ಅಂತ. ಹಾಗೆ
ಈ ರೀತಿ ಎಲ್ಲ ಮಾಡ್ತಾಳೆ ಅಂತ ನಾನು ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವಳು ವಿಚಾರದಲ್ಲಿ ತಪ್ಪಾಗಿ ನಡ್ಕೊಂಡಿದ್ದೀವಿ ಅಂತ ನಾವೆಲ್ಲ ಬೇಸರದಿಂದ ಕೂತಿದ್ವಿ. ಆದರೆ ಈಗ ಅನ್ನಿಸ್ತಾ ಇದೆ